ಮತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡೆದಿದ್ದೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಈಗ ಪುನರಾರಂಭ ಆಗಿದೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಆರಂಭ ಆಗಿದ್ದು, ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಈಗ ಅನರ್ಹ ಶಾಸಕರ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ವಾದ ಪ್ರತಿವಾದ ಏನು ನಡೀತಾ ಇತ್ತು, ಈಗ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಹಾಗಾಗಿ ಇವತ್ತೇ ಈ ಒಂದು ಕೇಸ್ ಇತ್ಯರ್ಥ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆಗೆ ಬಹುತೇಕ ಉತ್ತರ ಇವತ್ತೇ ಸಿಗಬಹುದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದಷ್ಟು ಬೇಗ ಮುಗಿಯಬಹುದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಾದ ಪ್ರತಿವಾದ ಅಂತ ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದ್ದು ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರಿಂದ ಈಗ ವಾದ ಮಂಡನೆ ಮಾಡಲಾಗ್ತಾ ಇದೆ. ಇನ್ನು ಆರ್ ಶಂಕರ್ ಪಕ್ಷ ವಿಲೀನದ ಬಗ್ಗೆ ಈಗ ವಾದ ಮಂಡನೆ ಮಾಡಲಾಗ್ತಾ ಇದ್ದು, ಶಂಕರ್ ಅವರ ಕೆಪಿಜೆಪಿ ಪಕ್ಷ ಏನಿದೆ ಕಾಂಗ್ರೆಸ್ ಜೊತೆಗೆ ವಿಲೀನಗೊಂಡಿರುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದ ಮಂಡನೆ ಮಾಡಲಾಗ್ತಾ ಇದೆ. ಅಂದ್ರೆ ವಾದ ಇನ್ನು ಕೂಡ ವಿಲೀನ ಆಗಿರಲಿಲ್ಲ ಅನ್ನುವಂಥದ್ದು ಆರ್ ಶಂಕರ್ ಅವರ ಪರವಾಗಿ ವಾದ ಮಂಡನೆ ಆಗ್ತಾ ಇರೋದು. ಹೀಗಾಗಿ ಆರ್ ಶಂಕರ್ ಅವರ ಕೆಪಿಜೆಪಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿತ್ತು ಅನ್ನೋದು ಕಾಂಗ್ರೆಸ್ ಪರ ವಕೀಲರ ವಾದವಾಗಿತ್ತು. ಈಗ ವಿಲೀನಗೊಂಡಿರುವ ಬಗ್ಗೆ ಅಂದ್ರೆ ಆಗಿರಲಿಲ್ಲ, ಅದು ಇನ್ನೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿರಲಿಲ್ಲ ಅನ್ನುವಂಥದ್ದು ಆರ್ ಶಂಕರ್ ಅವರ ಪರ ವಕೀಲರ ವಾದವಾಗಿದೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ನಡೆಸಲಾಗ್ತಾ ಇದೆ. ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸ್ಪೀಕರ್ ಕಚೇರಿ ಪರ ವಕೀಲರು ಈಗ ವಾದ ಮಂಡನೆ ಮಾಡ್ತಾ ಇರೋದು. ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದು, ಆರ್ ಶಂಕರ್ ಅವರ ಕೆಪಿಜೆಪಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿತ್ತು ಅನ್ನುವಂತಹ ವಾದ ಕಾಂಗ್ರೆಸ್ನದಾಗಿದೆ. ಆರ್ ಶಂಕರ್ ಅವರ ಪರವಾಗಿ ಇಲ್ಲ, ಅದು ವಿಲೀನ ಆಗಿರಲಿಲ್ಲ, ವಿಲೀನ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೆ, ಆದರೆ ಅದು ಯಾವ ಪ್ರಕ್ರಿಯೆ ಕೂಡ ಆಗಿರಲಿಲ್ಲ ಆ ಸಂದರ್ಭದಲ್ಲಿ, ಹಾಗಾಗಿ ವಿಲೀನ ಆಗಿರಲಿಲ್ಲ, ನಾನು ಸ್ವತಂತ್ರ ಅನ್ನುವಂತಹ ಒಂದು ಮಾತನ್ನ ಆರ್ ಶಂಕರ್ ಅವರು ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಕಚೇರಿ ಕಡೆಯಿಂದ ವಕೀಲರು ವಾದ ಮಂಡನೆ ಮಾಡ್ತಾ ಇರೋದು. ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕೆಪಿಜೆಪಿ ಕಾಂಗ್ರೆಸ್ ಜೊತೆ ವಿಲೀನಗೊಂಡಿರುವ ಬುಲೆಟಿನ್ ಪ್ರಕಟಗೊಂಡಿಲ್ಲ ಅನ್ನುವಂತಹ ವಾದ ಮಂಡನೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಈಗ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮತ್ತೆ ಬಿರುಸಿನ ವೇಗ ಪಡ್ಕೊಳ್ತಾ ಇದ್ದು, ಶಶಿಕಿರಣ್ ಶೆಟ್ಟಿ ಕಾಂಗ್ರೆಸ್ ಸ್ಪೀಕರ್ ಕಚೇರಿ ಪರ ಹಿರಿಯ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಜೆಪಿ ಪಕ್ಷ ವಿಲೀನದ ಬಗ್ಗೆ ಈಗ ವಾದ ಮಂಡನೆ ನಡೀತಾ ಇರೋದು. ಆರ್ ಶಂಕರ್ ಅವರ ಕೆಪಿಜೆಪಿ ಪಕ್ಷ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಾದವಾದ್ರೆ ಆಗಿಲ್ಲ ಅನ್ನೋದು ಆರ್ ಶಂಕರ್ ಅವರ ವಾದ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಕಚೇರಿ ಪರ ವಕೀಲರಿಂದ ವಾದ ಏನಂದ್ರೆ, ಕೆಪಿಜೆಪಿ ಕಾಂಗ್ರೆಸ್ ಜೊತೆ ವಿಲೀನಗೊಂಡಿರುವ ಬುಲೆಟಿನ್ ಪ್ರಕಟಗೊಂಡಿಲ್ಲ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆಯ ಪುನರಾರಂಭದ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು ಏನಂತಂದ್ರೆ, ಅದಿನ್ನೂ ಕೂಡ ಬುಲೆಟಿನ್ ಪ್ರಕಟಗೊಂಡಿಲ್ಲ. ಹೀಗಾಗಿ ಕಾಂಗ್ರೆಸ್ನೊಂದಿಗೆ ಕೆಪಿಜೆಪಿ ಪಕ್ಷ ವಿಲೀನದ ಬಗ್ಗೆ ಈಗ ವಾದ ಮಂಡನೆ ನಡೀತಾ ಇದೆ, ವಾದ ಪ್ರತಿವಾದ ನಡೆಯಿತು. ಇವತ್ತು ಬಹುತೇಕ ಅನರ್ಹತೆಗೆ ಸಂಬಂಧಪಟ್ಟಂತಹ ತೀರ್ಪು ಹೊರಬೀಳುವಂತಹ ನಿರೀಕ್ಷೆ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಕಳೆದ ಒಂದು ಗಂಟೆಯಿಂದ ಕಾಂಗ್ರೆಸ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ರು, ಈಗ ಸ್ಪೀಕರ್ ಕಚೇರಿ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಮತ್ತೆ ಪುನರಾರಂಭ ಆಗಿದೆ ಅನರ್ಹ ಶಾಸಕರ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ. ಈಗ ಆರ್ ಶಂಕರ್ ಕುರಿತಂತೆ ಈಗ ವಾದ ಮಂಡನೆ ಆಗ್ತಾ ಇರೋದು, ಅವರ ಕೆಪಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ, ಅದು ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ವಿಲೀನ ಆಗಿದೆ ಅನ್ನೋದು ಕಾಂಗ್ರೆಸ್ನ ವಾದವಾಗಿದೆ, ವಿಲೀನ ಆಗಿಲ್ಲ ಅನ್ನೋದು ಆರ್ ಶಂಕರ್ ಅವರ ವಾದವಾಗಿದ್ರೆ, ಸ್ಪೀಕರ್ ಕಚೇರಿ ಪರ ವಕೀಲರು ಈಗ ತಮ್ಮ ವಾದ ಮಂಡಿಸ್ತಾ ಇದ್ದಾರೆ. ಕೆಪಿಜೆಪಿ ಕಾಂಗ್ರೆಸ್ ಜೊತೆಗೆ ವಿಲೀನಗೊಳಿಸಿರೋದ್ರ ಬಗ್ಗೆ ಸ್ಪೀಕರ್ ಕಚೇರಿ ಬುಲೆಟಿನ್ ಅನ್ನ ಪ್ರಕಟಗೊಳಿಸಿಲ್ಲ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿದ್ದನ್ನ ಪ್ರಶ್ನಿಸಿ 17 ಶಾಸಕರು ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಇವತ್ತು ಅಂತ್ಯಗೊಳ್ಳುವಂತಹ ನಿರೀಕ್ಷೆ ಇದೆ. ಈಗ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಒಟ್ಟಾರೆ ಪರ ವಿರೋಧ ಎಲ್ಲ ವಾದಗಳು ಕೂಡ ಸ್ಪೀಕರ್ ಕಚೇರಿ ಕಡೆಯಿಂದ ವಾದ, ಹಾಗೆ ಕಾಂಗ್ರೆಸ್ ಕಡೆಯಿಂದ ವಾದ, ಹಾಗೆ ಅನರ್ಹ ಶಾಸಕ ಕಡೆಯಿಂದ ವಾದ ಎಲ್ಲವೂ ಕೂಡ ಇವತ್ತೇ ಮುಗಿಸಬೇಕು, ಕೋರ್ಟ್ ಇವತ್ತೇ ಎಲ್ಲವನ್ನ ಕೂಡ ಮುಕ್ತಾಯಗೊಳಿಸಬೇಕು ಅನ್ನುವಂತಹ ಸೂಚನೆ ಏನು ಕೋರ್ಟ್ನಿಂದ ಬಂದಿತ್ತು. ಹೀಗಾಗಿ ಇವತ್ತೇ ಎಲ್ಲವೂ ಕೂಡ ಮುಕ್ತಾಯಗೊಳಿಸುವಂತಹ ನಿರೀಕ್ಷೆ ಕೂಡ ಕಂಡು ಬರ್ತಾ ಇದೆ. ಇವತ್ತೇ ಅನರ್ಹತೆಗೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಪು ಹೊರಬೀಳುವಂತಹ ಒಂದು ನಿರೀಕ್ಷೆ ಇದೆ. ಈಗ ಕೆಪಿಜೆಪಿ ಕಾಂಗ್ರೆಸ್ ಜೊತೆ ವಿಲೀನಗೊಂಡಿರುವ ಬುಲೆಟಿನ್ ಪ್ರಕಟಗೊಂಡಿಲ್ಲ ಅಂತ ಸ್ಪೀಕರ್ ಕಚೇರಿ ಪರ ವಕೀಲರಾಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ.
ಅನರ್ಹ ಶಾಸಕರ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತೇ ಅಂತಿಮ ತೀರ್ಪು ಹೊರಬೀಳುವಂತಹ ನಿರೀಕ್ಷೆ ಇದೆ. ಇವತ್ತೇ ಲೈತ್ಯರ್ಥ ಆಗುವಂತಹ ನಿರೀಕ್ಷೆ ಇದೆ. ಕಾಂಗ್ರೆಸ್ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಈಗ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಆರ್ ಶಂಕರ್ ಮಾಧ್ಯಮಗಳಲ್ಲೇ ವಿಲೀನದ ಬಗ್ಗೆ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ ಕಾಂಗ್ರೆಸ್ ಪರ ವಕೀಲರು ಶಶಿಕಿರಣ್ ಶೆಟ್ಟಿ ಅವರು ಈಗ ವಾದ ಮಂಡಿಸ್ತಾ ಇದ್ದು ಕಾಂಗ್ರೆಸ್ ಕೋಟಾದಲ್ಲೇ ಆರ್ ಶಂಕರ್ ಮಂತ್ರಿ ಆಗಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಲಾಗ್ತಾ ಇದ್ದು ಕಾಂಗ್ರೆಸ್ ಸೇರಿದ ಮೇಲೆ ಕೆಪಿಜೆಪಿ ಪಕ್ಷ ಅಸ್ತಿತ್ವದಲ್ಲಿ ಇರೋದಿಲ್ಲ, ಅಂದ್ರೆ ಇದು ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿರೋ ರೀತಿ ವಿಲೀನ ಆಗಿರೋದ್ರ ಬಗ್ಗೆ ಅವರು ಮಾಧ್ಯಮದಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಜೆಪಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿಲೀನ ಆಗಿದೆ. ಅದರ ಜೊತೆಗೆ ಈ ಬಗ್ಗೆ ಆರ್ ಶಂಕರ್ ಅವರು ಮಾಧ್ಯಮದಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಅವರು ಸಚಿವರಾಗಿರೋದು ಕೂಡ ಕಾಂಗ್ರೆಸ್ ಕೋಟಾದಲ್ಲಿಯೇ. ಹೀಗಾಗಿ ಆರ್ ಶಂಕರ್ ಅವರ ಕೆಪಿಜೆಪಿ ಪಕ್ಷ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಲೀನವಾಗಿದೆ ಅನ್ನುವಂತಹ ಒಂದು ವಾದವನ್ನು ಈಗ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರಿಂದ ಮಂಡಿಸಲಾಗ್ತಾ ಇದೆ. ಕಾಂಗ್ರೆಸ್ ಕೋಟಾದಲ್ಲೇ ಆರ್ ಶಂಕರ್ ಸಚಿವರಾಗಿರೋದು, ಹೀಗಾಗಿ ಅಲ್ಲಿ ಕೆಪಿಜೆಪಿ ಪಕ್ಷ ಆಗ ಅಸ್ತಿತ್ವದಲ್ಲಿ ಇರೋದಿಲ್ಲ ಕಾಂಗ್ರೆಸ್ ಸೇರಿದ ಮೇಲೆ. ಹೀಗಾಗಿ ಕೆಪಿಜೆಪಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿರೋದು ಕನ್ಸಿಡರ್ ಮಾಡಬೇಕಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪರ ವಕೀಲರ ವಾದವಾಗಿದೆ. ಇನ್ನು ಕಾಂಗ್ರೆಸ್ ಪರ ವಾದ ಇವತ್ತೇ ಮುಕ್ತಾಯಗೊಳಿಸುವಂತೆ ಸುಪ್ರೀಂ ಕೋರ್ಟಿನ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಾದ ಪುನರಾರಂಭ ಆಗಿದೆ, ಅರ್ಜಿ ವಿಚಾರಣೆ. ಹೀಗಾಗಿ ಆರ್ ಶಂಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೆಪಿಜೆಪಿ ವಿಲೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ, ಇನ್ನು ಕೆಪಿಜೆಪಿ ವಿಲೀನ ಆಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು. ಆದ್ರೆ ಆರ್ ಶಂಕರ್ ಅವರು ಇಲ್ಲ, ವಿಲೀನ ಮಾಡೋದಿಕ್ಕೆ ಮನವಿಯನ್ನ ಮಾಡಿಕೊಂಡಿದೆ, ಆದ್ರೆ ಅದನ್ನ ಕನ್ಸಿಡರ್ ಮಾಡಿರಲಿಲ್ಲ. ಹೀಗಾಗಿ ಕೆಪಿಜೆಪಿ ಸ್ವತಂತ್ರ ಪಕ್ಷ, ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿಲ್ಲ. ನಾನು ರಾಜೀನಾಮೆ ಕೊಡೋದು ನನ್ನ ಇಚ್ಛೆ ಆಗುತ್ತೆ, ನಾನು ಕಾಂಗ್ರೆಸ್ನ ವಿಪ್ ಅಂಡರಲ್ಲಿ ನಾನು ಬರೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು ಆರ್ ಶಂಕರ್ ಅವರು. ಅವ್ರ ಪರವಾಗಿ ವಾದ ಮಂಡನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರೀಗ ವಾದ ಮಂಡಿಸ್ತಾ ಇರೋದು ಏನಂದ್ರೆ, ಆರ್ ಶಂಕರ್ ಮಾಧ್ಯಮಗಳಲ್ಲೇ ವಿಲೀನದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೋಟಾದಲ್ಲೇ ಆರ್ ಶಂಕರ್ ಮಂತ್ರಿ ಕೂಡ ಆಗಿದ್ರು. ಅಷ್ಟು ಮಾತ್ರವಲ್ಲ, ಕೆಪಿಜೆಪಿ ಪಕ್ಷ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿ, ಅಂದ್ರೆ ಕಾಂಗ್ರೆಸ್ ಸೇರಿದ ಮೇಲೆ ಕೆಪಿಜೆಪಿ ಪಕ್ಷ ಅಸ್ತಿತ್ವದಲ್ಲಿ ಇರೋದಿಲ್ಲ, ಅದಕ್ಕೆ ಅಸ್ತಿತ್ವ ಇರೋದಿಲ್ಲ, ಅದು ಕಾಂಗ್ರೆಸ್ ಜೊತೆಗೆ ವಿಲೀನ ಆದ ರೀತಿಯಲ್ಲೇ. ಹೀಗಾಗಿ ಕೆಪಿಜೆಪಿ ಕಾಂಗ್ರೆಸ್ ಪಕ್ಷ ಜೊತೆಗೆ ವಿಲೀನ ಆಗಿದೆ ಅನ್ನೋದನ್ನೇ ನಾವು ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಪರ ವಕೀಲರ ವಾದವಾಗಿದೆ. ಕೆಪಿಜೆಪಿಯಿಂದ ಒಬ್ಬರೇ ಶಾಸಕ ಇದ್ದಿದ್ರಿಂದ ವಿಲೀನ ಪ್ರಕ್ರಿಯೆ ಮುಗಿದಂತೆ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಶಾಸಕರು ಇದ್ದಿದ್ರೆ ವಿಲೀನ ಪ್ರಕ್ರಿಯೆ ಇನ್ನೊಂದಷ್ಟು ದೀರ್ಘ ಸಮಯ ಹಿಡ್ಕೊಳ್ತಿತ್ತು. ಆದ್ರೆ ಇದ್ದಿದ್ದು ಒಬ್ಬರೇ ಶಾಸಕರು, ಹಾಗಾಗಿ ವಿಲೀನ ಪ್ರಕ್ರಿಯೆ ಮುಕ್ತಾಯ ಆದಂತೆ, ವಿಲೀನ ಆದಂತೆ ಕನ್ಸಿಡರ್ ಮಾಡಬೇಕಾಗಿದೆ ಇದನ್ನ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪರ ವಕೀಲರ ವಾದವಾಗಿದೆ. ಕೆಪಿಜೆಪಿ ಕಾಂಗ್ರೆಸ್ ಪಕ್ಷ ಜೊತೆ ವಿಲೀನ ಆಗಿದೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪರ ವಕೀಲರ ವಾದ. ಶೇಕಡಾ 100%, ಅಂದ್ರೆ 100% ಕೆಪಿಜೆಪಿ ಕಾಂಗ್ರೆಸ್ನಲ್ಲಿ ವಿಲೀನ ಆಗಿದೆ ಅನ್ನುವಂಥದ್ದನ್ನ ಈಗ ಇಲ್ಲಿ ಮೆನ್ಷನ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಪಕ್ಷದ ಒಬ್ಬನೇ ಒಬ್ಬ ಶಾಸಕ ಮಾತ್ರ ಇರೋ ಕಾರಣಕ್ಕಾಗಿ, ಆರ್ ಶಂಕರ್ ಅವರು ಒಬ್ಬರೇ ಶಾಸಕ ಇದ್ದ ಕಾರಣಕ್ಕಾಗಿ ಬೇರೆ ಪಕ್ಷಕ್ಕೆ ಸೇರಿದ್ರೆ ಅದು ಇಡೀ ಪಕ್ಷವೇ ವಿಲೀನ ಆಗಲಿದೆ. ಅಂದ್ರೆ ಕಾಂಗ್ರೆಸ್ನಿಂದ, ಕಾಂಗ್ರೆಸ್ ಕೋಟಾದಿಂದ ಅವರು ಮಂತ್ರಿ ಆಗಿರೋದು, ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಿರೋದ್ರ ಬಗ್ಗೆ ಅವರು ಮಾಧ್ಯಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅವರ ಪಕ್ಷದಲ್ಲಿ ಇದ್ದಿದ್ದು ಒಬ್ಬರೇ ಒಬ್ರು ಶಾಸಕರು, ಅದು ಆರ್ ಶಂಕರ್ ಅವರೇ. ಅವರು ಕಾಂಗ್ರೆಸ್ ಕೋಟದಲ್ಲಿ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿರೋದ್ರಿಂದ ಕೆಪಿಜೆಪಿ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆಗಿದೆ ಅನ್ನುವಂಥದ್ದನ್ನೇ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿದೆ. ಶೇಕಡಾ 100%, ಅಂದ್ರೆ 100% ಕೆಪಿಜೆಪಿ ಕಾಂಗ್ರೆಸ್ನಲ್ಲಿ ವಿಲೀನ ಆಗಿದೆ. ಯಾಕಂದ್ರೆ ಪಕ್ಷದ ಒಬ್ಬನೇ ಒಬ್ಬ ಶಾಸಕ ಇರೋದ್ರಿಂದ ಬೇರೆ ವಿಲೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬೇರೆಯವರ ಅಭಿಪ್ರಾಯ ಪಡ್ಕೊಳ್ಳೋದು, ಅದಕ್ಕೆ ವಿರೋಧ ವ್ಯಕ್ತವಾಗೋದು, ಒಪ್ಪಿಗೆ ಇರೋದು, ಒಪ್ಪಿಗೆ ಇಲ್ಲದ ಈ ರೀತಿ ಯಾವ ಪ್ರಶ್ನೆ ಕೂಡ ಬರೋದಿಲ್ಲ. ಬೇರೆ ಪಕ್ಷಕ್ಕೆ ಒಬ್ಬನೇ ಒಬ್ಬ ಶಾಸಕ ಇರುವಂತಹ ಪಕ್ಷ ಸೇರಿದ್ರೆ ಇಡೀ ಪಕ್ಷವೇ ವಿಲೀನ ಆದ ರೀತಿಯಲ್ಲಿ ಅದನ್ನು ಪರಿಗಣಿಸಬೇಕಾಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಅವರ ವಾದವಾಗಿದೆ, ಪ್ರತಿವಾದವಾಗಿದೆ.
ಕಾಂಗ್ರೆಸ್ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಪ್ರತಿವಾದ ಮಂಡಿಸ್ತಾ ಇದ್ದು ಕೆಪಿಜೆಪಿ ವಿಲೀನಕ್ಕೆ ಸಂಬಂಧಪಟ್ಟಂತೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಕೆಪಿಜೆಪಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿಲೀನ ಆಗಿದೆ, ಯಾಕಂತಂದ್ರೆ ಶೇಕಡ 100% ಕೆಪಿಜೆಪಿ ಕಾಂಗ್ರೆಸ್ನಲ್ಲಿ ವಿಲೀನ ಆಗಿದೆ. ಯಾಕಂತಂದ್ರೆ ಅವರು ಕಾಂಗ್ರೆಸ್ ಪಕ್ಷದಿಂದಲೇ ಮಂತ್ರಿ ಆಗಿರೋರು, ಕೆಪಿಜೆಪಿಲಿ ಇದ್ದಿದ್ದು ಒಬ್ಬೇ ಒಬ್ಬರು ಶಾಸಕರು, ಅದು ಯಾರಂದ್ರೆ ಆರ್ ಶಂಕರ್ ಅವರು. ಅವರೇ ಕಾಂಗ್ರೆಸ್ ಕೋಟಾದಲ್ಲಿ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರೋದು. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷ ಸೇರಿದಂತೆ ಅಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಿಗೆ ಪತ್ರ ಕೂಡ ಬರೆಯಲಾಗಿತ್ತು ಅನ್ನುವಂಥದ್ದು ವಾದ ಮಂಡನೆ. ಕಾಂಗ್ರೆಸ್ ಜೊತೆಗೆ ಕೆಪಿಜೆಪಿ ವಿಲೀನ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು. ಆರ್ ಶಂಕರ್ ಪರ ವಕೀಲ ವಿ ಗಿರಿ ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ಕೆಪಿಜೆಪಿ ವಿಲೀನ ಆಗಿಲ್ಲ, ಕಾಂಗ್ರೆಸ್ ಶಾಸಕಾಂಗಕ್ಕೆ ಪತ್ರವನ್ನ ಬರೆಯಲಾಗಿತ್ತು ಆದ್ರೆ ವಿಲೀನ ಆಗಿಲ್ಲ, ಅಧಿವೇಶನದಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡುವಂತೆ ಮನವಿಯನ್ನ ಕೂಡ ಮಾಡಲಾಗಿತ್ತು ಅನ್ನುವಂಥದ್ದು ಆರ್ ಶಂಕರ್ ಪರ ವಕೀಲ ವಿ ಗಿರಿ ಅವರೀಗ ವಾದ ಮಂಡಿಸ್ತಾ ಇರೋದು. ಕೆಪಿಜೆಪಿ ವಿಲೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನಂತಂದ್ರೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಿಗೆ ಹೌದು ಕೆಪಿಜೆಪಿಯನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿ ಅಂತ ಪತ್ರವನ್ನ ಬರೆಯಲಾಗಿತ್ತು, ಆದ್ರೆ ಕಾಂಗ್ರೆಸ್ ಜೊತೆಗೆ ಕೆಪಿಜೆಪಿ ವಿಲೀನ ಮಾಡುವಂತೆ ಬರೆದಿರುವಂತಹ ಮನವಿಯನ್ನ ಕನ್ಸಿಡರ್ ಮಾಡಲಾಗಿಲ್ಲ. ಮನವಿ ಮಾಡಲಾಗಿತ್ತಾದ್ರೂ ಕೂಡ ಕಾಂಗ್ರೆಸ್ ಜೊತೆಗೆ ಕೆಪಿಜೆಪಿ ವಿಲೀನ ಆಗಿಲ್ಲ. ಹಾಗಾಗಿ ಪ್ರತ್ಯೇಕವಾದಂತಹ ಆಸನ ವ್ಯವಸ್ಥೆ ಮಾಡುವಂತೆ, ಅಧಿವೇಶನದ ಸಂದರ್ಭದಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿತ್ತು. ಯಾಕಂದ್ರೆ ವಿಲೀನ ಆಗಿರಲಿಲ್ಲ, ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಅವರು ಬಂದಿರಲಿಲ್ಲ, ಹೀಗಾಗಿ ವಿಲೀನ ಆಗದೇ ಇದ್ದ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾದಂತಹ ಆಸನ ವ್ಯವಸ್ಥೆಯನ್ನು ಮಾಡುವಂತೆ ಅಧಿವೇಶನದಲ್ಲಿ ಹೇಳಲಾಗಿತ್ತು. ಶೆಡ್ಯೂಲ್ 10 ಅಡಿಯಲ್ಲಿ ಆರ್ ಶಂಕರ್ ಅವರನ್ನ ಅನರ್ಹಗೊಳಿಸಲಾಗಿರೋದು, ಶೆಡ್ಯೂಲ್ 10 ಅಡಿಯಲ್ಲಿ ಆರ್ ಶಂಕರ್ ಅವರನ್ನ ಅನರ್ಹಗೊಳಿಸಲಾಗಿರೋದು ಅಂತ ಕಾಂಗ್ರೆಸ್ ಪರ ವಕೀಲರು ಪ್ರತಿವಾದ ಮಂಡಿಸ್ತಾ ಇದ್ದಂತೆ ಇತ್ತ ಆರ್ ಶಂಕರ್ ಅವರ ಪರ ವಕೀಲರಾಗಿರುವಂತಹ ವಿ ಗಿರಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭ ನ್ಯಾಯಮೂರ್ತಿಗಳು ಹೇಳ್ತಾರೆ, ವಾದವನ್ನ ಹೆಚ್ಚು ಎಳೆಯಬೇಡಿ, ಪ್ರಮುಖ ಅಂಶ ಮಾತ್ರ ಹೇಳಿ ಅನ್ನುವಂತಹ ಮಾತು. ವಾದವನ್ನ ಹೆಚ್ಚು ಎಳೆಯಬೇಡಿ, ಪ್ರಮುಖ ಅಂಶ ಮಾತ್ರ ಮಾಡಿ ಅಂತ. ಯಾಕಂತಂದ್ರೆ ಪ್ರಮುಖ ಅಂಶ ಮಾತ್ರವೇ ಹೇಳಿ ಅಂತ. ಯಾಕಂದ್ರೆ 17 ಶಾಸಕರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಬಹುತೇಕ ಮುಕ್ತಾಯದ ಹಂತ ಬಂದಿದೆ. ಈಗ ಆರ್ ಶಂಕರ್ ವಿರುದ್ಧ ಪ್ರತಿವಾದವನ್ನ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರು ಮುಕ್ತಾಯಗೊಳಿಸಿದ್ದಾರೆ. ಈಗ ಆರ್ ಶಂಕರ್ ಪರ ವಕೀಲರು ಈಗ ವಾದ ಮಂಡನೆಯನ್ನ ಮಾಡ್ತಾ ಇರೋದು. ವಿ ಗಿರಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಎಳಿಬೇಡಿ ಈ ಪ್ರಕರಣದಲ್ಲಿ, ಪ್ರಮುಖ ಅಂಶವನ್ನ ಮಾತ್ರ ಹೇಳಿ ಅನ್ನುವಂಥದ್ದು ನ್ಯಾಯಮೂರ್ತಿಗಳ ಸೂಚನೆ ಈ ಮಧ್ಯೆ ವಾದ ಮಂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ. ಈಗ ಏನ್ ಹೇಳ್ತಾರೆ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನ ಆಲಿಸಿ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಅನರ್ಹ ಶಾಸಕರು, ಹಾಲಿ ಸ್ಪೀಕರ್ ಹಾಗೆ ಜೆಡಿಎಸ್ನ ವಾದ ಮಂಡನೆ ಮುಕ್ತಾಯ ಆಗಿತ್ತು ನಿನ್ನೆ. ಈಗ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ವಾದ ಮುಕ್ತಾಯಗೊಳಿಸಬೇಕು ಅನ್ನುವಂತಹ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪರ ವಕೀಲರು ಪ್ರತಿವಾದವನ್ನ ಈಗ ಅಂತ್ಯಗೊಳಿಸ್ತಾ ಇದ್ದಾರೆ. ಆರ್ ಶಂಕರ್ ವಿರುದ್ಧ ಮಾಡ್ತಾ ಇದ್ದಂತಹ ಪ್ರತಿವಾದವನ್ನ ಈಗ ಕಾಂಗ್ರೆಸ್ ಪರ ವಕೀಲರು ಮುಕ್ತಾಯಗೊಳಿಸ್ತಾ ಇದ್ದು, ಈಗ ಆರ್ ಶಂಕರ್ ಪರ ವಿ ಗಿರಿ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಶಂಕರ್ ವಿರುದ್ಧ ಪ್ರತಿವಾದವನ್ನ ಈಗ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರು ಮುಕ್ತಾಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಶಂಕರ್ ಪರ ವಾದ ಮಂಡನೆ ಮಾಡ್ತಾ ಇದ್ದಾರೆ ವಿ ಗಿರಿ, ಶಂಕರ್ ಪರ ವಕೀಲರು. ಈಗ ಬಿರುಸಿನ ವಾದ ಮಂಡನೆ ನಡೀತಾ ಇದೆ, ಯಾಕಂದ್ರೆ ಕೆಪಿಜೆಪಿ ವಿಲೀನಕ್ಕೆ ಸಂಬಂಧಪಟ್ಟಂತೆ ವಿಲೀನ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪರ ವಕೀಲರ ವಾದವಾದರೆ, ವಿಲೀನ ಆಗಿಲ್ಲ ಅನ್ನುವಂಥದ್ದು ಆರ್ ಶಂಕರ್ ಪರ ವಕೀಲರ ವಾದ. ಯಾಕೆ ವಿಲೀನ ಆಗಿದೆ ಅಂತಂದ್ರೆ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ ಶಂಕರ್ ಅವರು, ಜೊತೆಗೆ ಕಾಂಗ್ರೆಸ್ ಅಡಿಯಲ್ಲೇ ಅವರು ಮಂತ್ರಿ ಆಗಿರೋದು ಕೋಟಾದಲ್ಲೇ ಅನ್ನುವಂಥದ್ದು ಅವರ ವಾದವಾಗಿತ್ತು. ಇನ್ನು ಈಗ ಜೆಡಿಎಸ್ ಪರ ವಕೀಲರು ರಾಜೀವ್ ಧವನ್ ಈಗ ವಾದ ಮಂಡನೆ ಮಾಡ್ತಾ ಇದ್ದು, ಪ್ರಕರಣವೊಂದರ ಆದೇಶವನ್ನ ವಕೀಲ ರಾಜೀವ್ ಧವನ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಜೆಡಿಎಸ್ ಪರ ವಕೀಲರಾಗಿರುವಂತಹ ರಾಜೀವ್ ಧವನ್ ತಮ್ಮ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಕರಣವೊಂದರ ಆದೇಶವನ್ನ ಈಗ ರಾಜೀವ್ ಧವನ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಅನರ್ಹ ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತೆ
ಜೆಡಿಎಸ್ ಪರ ವಕೀಲ ರಾಜೀವ್ ಧವನ್ ಈಗ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಕೂಡ ಅವಕಾಶವನ್ನ ತಗೊಂಡಿದ್ರು ರಾಜೀವ್ ಧವನ್ ಅವರು, ನಿನ್ನೆ ಕೂಡ ವಾದ ಮಂಡನೆಯನ್ನ ಮಾಡಿದ್ರು. ಈಗ ಇವತ್ತು ವಾದ ಮಂಡನೆ ಮಾಡ್ತಾ ಪ್ರಕರಣವೊಂದರ ಆದೇಶವನ್ನ ರಾಜೀವ್ ಧವನ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜೆಡಿಎಸ್ ಪರ ವಕೀಲ ರಾಜೀವ್ ಧವನ್ ಅವರಿಗೆ ವಾದ ಮಂಡಿಸ್ತಾ ಇದ್ದಾರೆ. ನಿನ್ನೆ ರಾಜೀವ್ ಧವನ್ ಅವರು ಸ್ಪೀಕರ್ ವಾದವನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಜೆಡಿಎಸ್ ಪರ ಹಿರಿಯ ವಕೀಲ ರಾಜೀವ್ ಧವನ್ ಸ್ಪೀಕರ್ ತೀರ್ಮಾನವನ್ನ ಸರಿಯಾಗಿದೆ ಅನ್ನುವ ರೀತಿಯಲ್ಲಿ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ರು. ಸ್ಪೀಕರ್ ತೀರ್ಮಾನ ಸರಿಯಾಗಿದೆ ಅನ್ನುವಂಥದ್ದು ಅಂದ್ರೆ ಶಾಸಕರನ್ನ ಅನರ್ಹಗೊಳಿಸಿರುವುದು ಅವರ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲ, ಹಾಗಾಗಿ ಶಾಸಕರು ಸ್ಪೀಕರ್ ತೀರ್ಮಾನವನ್ನ ಪ್ರಶ್ನಿಸಿ ಸಲ್ಲಿಸಿರುವ ರಿಟ್ ಅರ್ಜಿಯನ್ನ ವಜಾಗೊಳಿಸಬೇಕು ಅಂತ ನಿನ್ನೆ ರಾಜೀವ್ ಧವನ್ ಅವರೇನು ಪ್ರತಿಪಾದನೆ ಮಾಡಿದ್ರು. ಈಗ ಮತ್ತೆ ಅವರು ತಮ್ಮ ವಾದವನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಜೆಡಿಎಸ್ ಪರ ವಕೀಲ ರಾಜೀವ್ ಧವನ್ ಅವರು ಏನಂದ್ರೆ ಪ್ರಕರಣವೊಂದರ ಉಲ್ಲೇಖವನ್ನ ಅವರು ಮಾಡ್ತಾ ಇದ್ದಾರೆ ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸ್ಪೀಕರ್ಗೆ ರಾಜೀನಾಮೆ ಮತ್ತೆ ಅನರ್ಹಗೊಳಿಸುವ ಬಗ್ಗೆ ಅಧಿಕಾರ ಇದೆ. ಇಲ್ಲಿ ಸ್ಪೀಕರ್ ಅಧಿಕಾರ ವ್ಯಾಪ್ತಿಯ ಬಗ್ಗೆ ವಾದ ಮಂಡನೆ ಆಗ್ತಾ ಇದೆ. ಸಂವಿಧಾನದ 10ನೇ ಶೆಡ್ಯೂಲ್ನಂತೆ ಅಧಿಕಾರವನ್ನ ಸ್ಪೀಕರ್ ಚಲಾಯಿಸಬಹುದು, ಅವರಿಗೆ ಆ ಅಧಿಕಾರ ಇದೆ ಅನ್ನುವಂಥದ್ದು ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ಅವರ ವಾದವಾಗಿದೆ. ವಕೀಲ ರಾಕೇಶ್ ದ್ವಿವೇದಿ ಅವರು ವಾದ ಮಂಡಿಸ್ತಾ ಸ್ಪೀಕರ್ಗೆ ರಾಜೀನಾಮೆ ಮತ್ತು ಅನರ್ಹಗೊಳಿಸುವ ಬಗ್ಗೆ ಅಧಿಕಾರವಿದೆ, ರಾಜೀನಾಮೆಯನ್ನ ತೆಗೆದುಕೊಳ್ಳುವ ಹಾಗೆ ಅನರ್ಹಗೊಳಿಸುವ ಅಧಿಕಾರ ಇದೆ, ಸಂವಿಧಾನದ 10ನೇ ಶೆಡ್ಯೂಲ್ನಂತೆ ಅಧಿಕಾರವನ್ನ ಅವರು ಚಲಾವಣೆ ಮಾಡಬಹುದು ಅನ್ನುವಂಥದ್ದು ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ಅವರ ವಾದವಾಗಿದೆ. ಶಾಸಕರಾಗಿ ಮುಂದುವರಿಯುವುದಕ್ಕೆ ಮಾತ್ರ ಅನರ್ಹತೆ ಅಡ್ಡಿ ಆಗತ್ತೆ. ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ಅವರಿಗೆ ವಾದ ಮಂಡನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಸ್ಪೀಕರ್ ಅವರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ವಾದ ಮಂಡನೆ ಮಾಡಲಾಗ್ತಾ ಇದೆ. ಸ್ಪೀಕರ್ಗೆ ರಾಜೀನಾಮೆ ತೆಗೆದುಕೊಳ್ಳುವ, ಸ್ವೀಕರಿಸುವ ಹಾಗೂ ಅನರ್ಹಗೊಳಿಸುವ ಬಗ್ಗೆ ಅಧಿಕಾರ ಇದೆ ಸ್ಪೀಕರ್ಗೆ. ಸಂವಿಧಾನದ 10ನೇ ಶೆಡ್ಯೂಲ್ನಂತೆ ಅಧಿಕಾರವನ್ನು ಅವರು ಚಲಾಯಿಸಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಚುನಾವಣಾ ಆಯೋಗದ ಪರ ವಕೀಲರು ಹೇಳ್ತಾ ಇರೋದು ಶಾಸಕನಾಗಿ ಮುಂದುವರಿಯೋದಕ್ಕೆ ಮಾತ್ರ ಅನರ್ಹತೆ ಅಡ್ಡಿ ಆಗತ್ತೆ ಅನ್ನುವಂತಹ ವಿಚಾರ. ಪರೋಕ್ಷವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವಿದೆ ಅನ್ನುವಂಥದ್ದು ದ್ವಿವೇದಿ ಅವರ ವಾದ. ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಪರೋಕ್ಷವಾಗಿ ಇಲ್ಲಿ ಸೂಚನೆಯನ್ನ ನೀಡಲಾಗ್ತಾ ಇದೆ. ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ಅವರು ವಾದ ಮಂಡನೆ ಮಾಡ್ತಾ ಅನರ್ಹತೆಗೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾದಂತಹ ಒಂದು ಸಾಧ್ಯತೆಯನ್ನು ಅವರು ಹೇಳ್ತಾ ಇದ್ದಾರೆ. ಸಂವಿಧಾನದ 10ನೇ ಶೆಡ್ಯೂಲ್ನಂತೆ ಸ್ಪೀಕರ್ ಅಧಿಕಾರ ಚಲಾಯಿಸಬಹುದು, ಸ್ಪೀಕರ್ ರಾಜೀನಾಮೆಯನ್ನ ಪಡ್ಕೋಬಹುದು, ಹಾಗೆ ಅನರ್ಹಗೊಳಿಸಬಹುದು. ಆದರೆ ಶಾಸಕನಾಗಿ ಮುಂದುವರಿಯುವುದಕ್ಕೆ ಮಾತ್ರ ಅನರ್ಹ ಶಾಸಕರಿಗೆ ಅನರ್ಹತೆ ಅಡ್ಡಿಯಾಗುತ್ತೆ. ಪರೋಕ್ಷವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವಿದೆ ಅನ್ನುವಂಥದ್ದು ದ್ವಿವೇದಿ ಅವರ ವಾದವಾಗಿದೆ. ಶಾಸಕನಾಗಿ ಮುಂದುವರಿಯುವುದಕ್ಕೆ ಮಾತ್ರ ಅನರ್ಹತೆ ಅಡ್ಡಿ ಆಗ್ತಾ ಇರೋದು, ಆದರೆ ಚುನಾವಣೆಯನ್ನ ಎದುರಿಸಬಹುದು ಅನ್ನುವಂಥದ್ದು, ಪರೋಕ್ಷವಾಗಿ ಚುನಾವಣೆಯನ್ನು ಎದುರಿಸಬಹುದು ಅನ್ನುವಂಥದ್ದು ಚುನಾವಣಾ ಆಯೋಗದ ಪರ ವಕೀಲರ ವಾದವಾಗಿದೆ. ಅಂದ್ರೆ ಚುನಾವಣೆಯನ್ನು ಎದುರಿಸೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅನ್ನುವಂಥದ್ದು ಇದರ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಅಂದ್ರೆ ಶಾಸಕನಾಗಿ ಕಂಟಿನ್ಯೂ ಆಗೋದಕ್ಕೆ ಆಗೋದಿಲ್ಲ, ಅಂದ್ರೆ ಈಗ ಏನು ಶಾಸಕರಾಗಿದ್ದಾರೆ ಅವರು ಚುನಾಯಿತರಾಗಿ, ಅದು ಇಲ್ಲೇ ಡಿಸ್ಕಂಟಿನ್ಯೂ ಆಗುತ್ತೆ ಅನರ್ಹತೆ ಅನ್ನುವಂತಹ ಕಾರಣಕ್ಕೋಸ್ಕರ ಅನರ್ಹತೆ ಅಡ್ಡಿ ಆಗುತ್ತೆ ಶಾಸಕನಾಗಿ ಎಂಎಲ್ಎ ಆಗಿ ಮುಂದುವರಿಯೋದಕ್ಕೆ. ಆದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವಿದೆ ಅನ್ನುವಂಥದ್ದು ಪರೋಕ್ಷವಾಗಿ, ಅಂದ್ರೆ ಅವರು ಮತ್ತೆ ವಾಪಸ್ ಕಂಟೆಸ್ಟ್ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಬಾರದು ಅನ್ನುವ ಕಂಡೀಷನ್ ಇರೋದಿಲ್ಲ ಇಲ್ಲಿ ಅನ್ನುವಂಥದ್ದು. ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ವಾದ ಮಂಡನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಅನರ್ಹತೆ ಶಾಸಕನಾಗಿ ಮುಂದುವರಿಯೋದಿಕ್ಕೆ ಅಡ್ಡಿ ಆಗಬಹುದು, ಆದರೆ ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ಸಾಧ್ಯತೆ ಇದೆ, ಅವಕಾಶ ಇದೆ ಅಂತ. ಉಪಚುನಾವಣೆಗೆ ಅನರ್ಹರು ಸ್ಪರ್ಧಿಸುವ ವಿಚಾರಕ್ಕೆ ಸಂಬಂಧ
ಪಟ್ಟಂತೆ ಈಗ ರಾಕೇಶ್ ದ್ವಿವೇದಿ ಚುನಾವಣಾ ಆಯೋಗದ ಪರ ವಕೀಲರು ವಾದ ಮಂಡಿಸ್ತಾ ಇರೋದು, ಉಪಚುನಾವಣೆಗೆ ಅನರ್ಹರು ಸ್ಪರ್ಧಿಸುವ ಬಗ್ಗೆ ಸ್ಪೀಕರ್ ನಿರ್ಧರಿಸುವಂತಿಲ್ಲ. ಸ್ಪೀಕರ್ಗೆ ರಾಜೀನಾಮೆ ಪಡೆದುಕೊಳ್ಳುವ ಅಧಿಕಾರ ಇದೆ, ಅನರ್ಹಗೊಳಿಸುವ ಅಧಿಕಾರ ಇದೆ. ಸ್ಪರ್ಧೆ ಮಾಡುವ ಬಗ್ಗೆ ನಿರ್ಧಾರ ಮಾಡುವುದು ಸ್ಪೀಕರ್ ವ್ಯಾಪ್ತಿಗೆ ಬರೋದಿಲ್ಲ. ಅಂದ್ರೆ ಅವರು ಶಾಸಕನಾಗಿ ಮುಂದುವರಿಯೋದಕ್ಕೆ ಆಗ್ರಹ ಇರಬಹುದು, ಆದರೆ ಚುನಾವಣೆಯನ್ನ ಎದುರಿಸಬಹುದು ಅನ್ನುವಂಥದ್ದು ಈಗ ಚುನಾವಣಾ ಆಯೋಗದ ಪರ ವಕೀಲರ ವಾದ. ಚುನಾವಣಾ ಆಯೋಗದ ಅಪರ ವಕೀಲ ರಾಕೇಶ್ ದ್ವಿವೇದಿ ವಾದ ಮಂಡಿಸ್ತಾ ಇದ್ದಾರೆ. ಏನಂತಂದ್ರೆ, ಸ್ಪೀಕರ್ ವ್ಯಾಪ್ತಿ ಎಲ್ಲಿ ತನಕ ಇರುತ್ತೆ, ಅನರ್ಹ ಶಾಸಕರು ಮುಂದೇನು ಮಾಡಬೇಕು ಅನ್ನೋದು, ಚುನಾವಣೆಗೆ ಸ್ಪರ್ಧಿಸಬೇಕಾ ಬೇಡವಾ ಅನ್ನೋದು ಸ್ಪೀಕರ್ ಆದೇಶ ನೀಡುವಂತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಕೇವಲ ಶಾಸಕ ಸ್ಥಾನದಿಂದ ಅನರ್ಹತೆ ಮಾಡಬಹುದು, ಅವರ ರಾಜೀನಾಮೆಯನ್ನು ಅಂಗೀಕರಿಸಬಹುದು, ನಿರ್ಧಾರ ಮಾಡಬಹುದು, ಶಾಸಕ ಸ್ಥಾನದಿಂದ ಅನರ್ಹ ಮಾಡಬಹುದು, ಆದರೆ ಉಪಚುನಾವಣೆಗೆ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಹೇರುವಂತಿಲ್ಲ ಅನ್ನೋದು ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ಅವರ ವಾದವಾಗಿದೆ. ಸ್ಪೀಕರ್ ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ, ಸ್ಪೀಕರ್ ಶಾಸಕ ಸ್ಥಾನದಿಂದ ಅನರ್ಹತೆ ಮಾಡಬಹುದು, ಶೆಡ್ಯೂಲ್ 10 ಪ್ರಕಾರ ರಾಜೀನಾಮೆಯನ್ನ ಅಂಗೀಕರಿಸಬಹುದು, ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆನ ಪರಿಶೀಲಿಸಿ ಅಂಗೀಕರಿಸಬಹುದು, ಆದ್ರೆ ಉಪಚುನಾವಣೆಗೆ ಸ್ಪರ್ಧೆ ಮಾಡಬಾರದು ಅನ್ನುವ ಒಂದು ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಸ್ಪೀಕರ್ ವ್ಯಾಪ್ತಿಗೆ ಬರೋದಿಲ್ಲ. ಅಂದ್ರೆ ಚುನಾವಣೆಗೆ ಸ್ಪರ್ಧಿಸಬೇಕೆ ಬೇಡವೆ ಅನ್ನೋದು ಸ್ಪೀಕರ್ ವ್ಯಾಪ್ತಿಗೆ ಬರೋದಿಲ್ಲ. ಅನರ್ಹ ಶಾಸಕರು ಮುಂದೆ ಏನ್ ಮಾಡಬೇಕು ಅನ್ನೋದು ಸ್ಪೀಕರ್ ಆದೇಶ ನೀಡುವಂತಿಲ್ಲ. ಸ್ಪೀಕರ್ ಕೇವಲ ಶಾಸಕ ಸ್ಥಾನದಿಂದ ಅನರ್ಹ ಮಾಡಬಹುದು, ಅದರ ಹೊರತಾಗಿ ಅನರ್ಹ ಮಾಡಿರುವಂತಹ ಶಾಸಕರು, ಅನರ್ಹಗೊಂಡಂತಹ ಶಾಸಕರು ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಹೇರೋದು ಕೂಡ ಸ್ಪೀಕರ್ ವ್ಯಾಪ್ತಿಗೆ ಬರೋದಿಲ್ಲ. ಹಾಗೆ ಮುಂದೆ ಏನ್ ಮಾಡಬೇಕು ಅನ್ನೋದು ಕೂಡ ಶಾಸಕರ ವಿವೇಚನೆಗೆ ಬಿಟ್ಟದ್ದಾಗಿರುತ್ತೆ, ಅನರ್ಹ ಶಾಸಕರ ವಿವೇಚನೆ ಬಿಟ್ಟದ್ದಾಗಿರುತ್ತೆ. ಸ್ಪೀಕರ್ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವಂತಿಲ್ಲ, ಸ್ಪೀಕರ್ ಮುಂದೇನು ಮಾಡಬೇಕು ಅಂತ ಆದೇಶವನ್ನ ನೀಡುವಂತಿಲ್ಲ. ಅಷ್ಟು ಮಾತ್ರವಲ್ಲ, ಇವರ ಅನರ್ಹತೆ ಶಾಸಕರಾಗಿ ಮುಂದುವರಿಯೋದಿಕ್ಕೆ ಮಾತ್ರ ಅನರ್ಹತೆ ಅಡ್ಡಿಯಾಗಬಹುದು, ಆದರೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಪೀಕರ್ ಆದೇಶ ಅಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದು ಈಗ ಚುನಾವಣಾ ಆಯೋಗದ ಪರ ವಕೀಲರ ವಾದ. ನಾಳೆ ಲಿಖಿತ ವಾದಾಂಶವನ್ನ ಸಲ್ಲಿಸುವಂತೆ ಈಗ ಈ ಸಂಬಂಧ ನ್ಯಾಯಮೂರ್ತಿಗಳು ವಕೀಲರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆ ಲಿಖಿತ ವಾದಾಂಶವನ್ನ ಸಲ್ಲಿಸುವಂತೆ ವಕೀಲರಿಗೆ ಸೂಚನೆಯನ್ನ ಕೊಟ್ಟಿರೋದು, ಅಂದ್ರೆ ಈ ಎಲ್ಲ ವಾದಕ್ಕೆ ಸಂಬಂಧಪಟ್ಟಂತೆ ಲಿಖಿತ ವಾದಾಂಶವನ್ನ ಸಲ್ಲಿಸುವಂತೆ ವಕೀಲರಿಗೆ ಸೂಚನೆಯನ್ನ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಅನರ್ಹ ಶಾಸಕರಿಗೆ ಸಂಬಂಧಪಟ್ಟಂತೆ ಸ್ಪೀಕರ್ ವ್ಯಾಪ್ತಿ ಏನಿದೆ, ಸ್ಪೀಕರ್ ಎಷ್ಟು ಎಲ್ಲಿ ತನಕ ಆದೇಶವನ್ನು ನೀಡಬಹುದು, ಸ್ಪೀಕರ್ ಆದೇಶ ಎಲ್ಲಿ ತನಕ ಪಾಲನೆ ಮಾಡಬಹುದು, ಹಾಗೆ ಅನರ್ಹ ಶಾಸಕರ ಮುಂದಿನ ನಿರ್ಧಾರ ಹೇಗೆ ಸ್ಪೀಕರ್ ಅವರ ವ್ಯಾಪ್ತಿಗೆ ಬರುವುದಿಲ್ಲ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಾದ ಮಂಡನೆಯನ್ನು ಮಾಡ್ತಾ ಇದ್ರು ಚುನಾವಣಾ ಆಯೋಗದ ಪರ ವಕೀಲರು. ಈಗ ನಾಳೆ ಲಿಖಿತ ವಾದಾಂಶವನ್ನ ಈ ಸಂಬಂಧ ಸಲ್ಲಿಸಿ ಅಂತ ಚುನಾವಣಾ ಆಯೋಗದ ಪರ ವಕೀಲರಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅನರ್ಹ ಶಾಸಕರಾಗಿರುವಂತಹ ಸುಧಾಕರ್ ಪರ ಈಗ ವಾದ ಮಂಡನೆ ಆರಂಭ ಆಗಿದೆ. ಆರ್ ಶಂಕರ್ ಪರ ವಾದ ಮಂಡನೆ ಆಯ್ತು. ಈಗ ಅದಾದ್ಮೇಲೆ ಚುನಾವಣಾ ಆಯೋಗದ ಪರ ವಕೀಲರು ವಾದ ಮಂಡಿಸಿದ್ರು. ಈಗ ಅನರ್ಹ ಶಾಸಕ ಸುಧಾಕರ್ ಪರ ವಾದ ಮಂಡನೆ ಈಗ ಆರಂಭ ಆಗಿದೆ. ಸುಧಾಕರ್ ಪರ ವಾದ ಮಂಡನೆ ಆರಂಭ ಆಗಿದ್ದು ಸುಧಾಕರ್ ಪರ ವಕೀಲರು ಈಗ ವಾದ ಮಂಡಿಸ್ತಾ ಇದ್ದಾರೆ. ಅನರ್ಹ ಶಾಸಕ ಸುಧಾಕರ್ ಪರ ವಾದ ಮಂಡನೆ ಈಗ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅನರ್ಹ ಶಾಸಕ ಸುಧಾಕರ್ ಪರ ಈಗ ವಾದ ಮಂಡನೆ ಆರಂಭ ಆಗಿದೆ. ಅದಕ್ಕೂ ಮೊದಲು ಚುನಾವಣಾ ಆಯೋಗದ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ರು, ಅದಕ್ಕೂ ಮೊದಲು ಆರ್ ಶಂಕರ್ ಪರ ವಕೀಲರು ವಾದ ಮಂಡಿಸಿದ್ರು, ಅದಕ್ಕೂ ಮೊದಲು ಕಾಂಗ್ರೆಸ್ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ಈಗ ಸುಧಾಕರ್ ಪ್ರತ್ಯೇಕವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ಸುಧಾಕರ್ ಪರ ವಾದ ಮಂಡನೆ ಮಾಡ್ತಾ ಇರುವಂತಹ ವಕೀಲರ ವಾದ ಇದು. ಸುಧಾಕರ್ ರಾಜೀನಾಮೆಯನ್ನು ನೀಡಿರುವುದು ಪ್ರತ್ಯೇಕವಾಗಿ, ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಸುಧಾಕರ್ ಮೇಲೆ ಹಲ್ಲೆಯಾಗಿದೆ, ಈ ವಿಚಾರವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸುಧಾಕರ್ ಪರ ಹಿರಿಯ ವಕೀಲ ಸುಂದರಂ ವಾದ ಮಂಡನೆಯನ್ನ ಮಾಡ್ತಾ ಇದ್ದು, ಸುಧಾಕರ್ ರಾಜೀನಾಮೆ ಕೊಟ್ಟಿರುವುದು ಪ್ರತ್ಯೇಕವಾಗಿ, ಇನ್ನು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಸುಧಾಕರ್ ಮೇಲೆ ಹಲ್ಲೆ ಕೂಡ ಆಗಿದೆ. ಅಂದ್ರೆ ಸುಧಾಕರ್
ಇಲ್ಲಿಗೆ ಬಂದು ಸ್ಪೀಕರ್ ಕಚೇರಿಗೆ ಬಂದು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅವರನ್ನ ಎಳೆದಾಡಿದಂತಹ ಘಟನೆ ಕೂಡ ನಾವು ನೆನಪು ಮಾಡ್ಕೋಬಹುದು. ಆ ಸಂದರ್ಭದಲ್ಲಿ ಸ್ಪೀಕರ್ ಕಚೇರಿಯ ಆವರಣದಲ್ಲಿ ಸಾಕಷ್ಟು ಜಗ್ಗಾಟ, ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ನಡೆಯಿತು. ಈಗ ಅದನ್ನ ಮೆನ್ಷನ್ ಮಾಡಲಾಗಿದೆ. ಸುಧಾಕರ್ ವಿರುದ್ಧ ನೀಡಿರುವಂತಹ ಅನರ್ಹತೆಯ ದೂರು ಸರಿ ಇಲ್ಲ, ಪಕ್ಷ ಬಿಡುತ್ತಾರೆ ಅಂತ ಅವರೇ ಊಹೆ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಪಕ್ಷ ಬಿಡುತ್ತಾರೆ ಅಂತ ಅವರೇ ಪಕ್ಷದವರೇ ಊಹೆ ಮಾಡಿ ಅವರಿಗೆ ಅವರ ಮೇಲೆ ಅನರ್ಹತೆಯ ಒಂದು ಅಸ್ತ್ರವನ್ನು ಪ್ರಯೋಗಿಸಿರೋದು. ಸುಧಾಕರ್ ಪರ ಹಿರಿಯ ವಕೀಲ ಸುಂದರಂ ವಾದ ಮಂಡನೆಯ ಸಂದರ್ಭದಲ್ಲಿ ಈ ರೀತಿ ಹೇಳ್ತಾ ಇರೋದು. ಸುಧಾಕರ್ ಪ್ರತ್ಯೇಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಹಾಗೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಕೂಡ ಆಗಿದೆ. ರಾಜೀನಾಮೆ ನೀಡುವ ವೇಳೆ ಸುಧಾಕರ್ ಮೇಲೆ ಹಲ್ಲೆಯಾಗಿದೆ ಅನ್ನುವಂಥದ್ದು ಸುಧಾಕರ್ ಪರ ವಾದ ಮಂಡನೆ ಮಾಡ್ತಾ ಇರುವಂತಹ ವಕೀಲರ ವಾದ. ಸುಧಾಕರ್ ವಿರುದ್ಧ ನೀಡಿರುವಂತಹ ಅನರ್ಹತೆಯ ದೂರು ಸರಿ ಇಲ್ಲ, ಯಾಕಂದ್ರೆ ಸುಧಾಕರ್ ಪಕ್ಷ ಬಿಡ್ತಾರೆ ಅಂತ ಅವರೇ ಊಹೆ ಮಾಡಿ ದೂರನ್ನ ಕೊಟ್ಟಿರೋದು. ಸುಧಾಕರ್ ಆ ರೀತಿ ಪಕ್ಷ ಬಿಡುವಂತಹ ಯೋಚನೆಯಲ್ಲಿ ಇದ್ದಿರಲಿಲ್ಲ, ಪಕ್ಷ ಬಿಡ್ತಾರೆ ಅಂತ ಅವರೇ ಊಹೆ ಮಾಡಿ ದೂರನ್ನ ಕೊಟ್ಟಿರೋದು ಅಂತ ಸುಧಾಕರ್ ಪರ ಹಿರಿಯ ವಕೀಲ ಸುಂದರಂ ವಾದ ಮಂಡಿಸ್ತಾ ಇದ್ದಾರೆ. ಸುಧಾಕರ್ ಪರ ಹಿರಿಯ ವಕೀಲ ಸುಂದರಂ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸುಧಾಕರ್ ಪರ ಹಿರಿಯ ವಕೀಲರು ವಾದ ಮಂಡಿಸ್ತಾ ಇದ್ದು ಸುಧಾಕರ್ ಪ್ರತ್ಯೇಕವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂತಹ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಸುಧಾಕರ್ ಮೇಲೆ ಹಲ್ಲೆ ಆಗಿದೆ. ಸುಧಾಕರ್ ಪರ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳ್ತಾ ಇರೋದು ಸುಧಾಕರ್ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗಿದೆ. ಸುಧಾಕರ್ ವಿರುದ್ಧ ನೀಡಿರುವಂತಹ ಅನರ್ಹತೆಯ ದೂರು ಸರಿ ಇಲ್ಲ, ಯಾಕಂದ್ರೆ ಸುಧಾಕರ್ ಪಕ್ಷ ಬಿಡ್ತಾರೆ ಅಂತ ಅವರೇ ಊಹೆ ಮಾಡಿಕೊಂಡು ದೂರನ್ನ ಕೊಟ್ಟಿರೋದು. ಹೀಗಾಗಿ ಸುಧಾಕರ್ ವಿರುದ್ಧ ಮಾಡಿರುವಂತಹ ಅನರ್ಹತೆಯ ಒಂದು ಕತ್ತಿ ಏನಿದೆ ಅದು ಸರಿಯಲ್ಲ. ಸುಧಾಕರ್ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಿರಲಿಲ್ಲ, ಶಾಸಕಾಂಗ ಸಭೆಗೆ ಹಾಜರಾಗದೇ ಇದ್ರೆ ವಿಪ್ ಉಲ್ಲಂಘನೆ ಆಗಲ್ಲ ಅನ್ನುವಂಥದ್ದು ಇಲ್ಲಿ ನ್ಯಾಯಾಲಯದ ಗಮನಕ್ಕೆ ತರಲಾಗ್ತಾ ಇದೆ. ಹೀಗಿದ್ದಾಗ ಸುಧಾಕರ್ ಅವರನ್ನ ಅನರ್ಹರನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಸುಧಾಕರ್ ಪರ ವಾದ ಮಂಡನೆ ಮಾಡ್ತಾ ಇರುವಂತಹ ವಕೀಲರ ವಾದವಾಗಿದೆ. ಇನ್ನು ಸುಧಾಕರ್ ವಿರುದ್ಧ 10ನೇ ಷೆಡ್ಯೂಲ್ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು 10ನೇ ಷೆಡ್ಯೂಲ್ ಪ್ಯಾರಾ 2(1)(b) ಅಡಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿರೋದು. ಸುಧಾಕರ್ ಪರ ಹಿರಿಯ ವಕೀಲ ಸುಂದರಂ ವಾದ ಮಂಡಿಸ್ತಾ ಇದ್ದು ಏನಂದ್ರೆ ಸುಧಾಕರ್ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನೀಡಿರುವಂತಹ ದೂರು ಸರಿ ಇಲ್ಲ. ಸುಧಾಕರ್ ವಿರುದ್ಧ 10ನೇ ಷೆಡ್ಯೂಲ್ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದ್ದು ಇದು 10ನೇ ಷೆಡ್ಯೂಲ್ ಪ್ಯಾರಾ 2(1)(b) ಅಡಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದು. 10ನೇ ಷೆಡ್ಯೂಲ್ ಬೇರೆ, 10ನೇ ಷೆಡ್ಯೂಲ್ ಪ್ಯಾರಾ 2(1)(b) ಬೇರೆ ಆಗತ್ತೆ. ಸುಧಾಕರ್ ಪರ ಹಿರಿಯ ವಕೀಲ ಸುಂದರಂ ವಾದ ಮಂಡನೆಯ ಸಂದರ್ಭದಲ್ಲಿ ಈ ಅಂಶವನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಸುಧಾಕರ್ ವಿರುದ್ಧ ಕ್ರಮ ಕೈಗೊಂಡಿರೋದು ಷೆಡ್ಯೂಲ್ 10ರ ಅಡಿಯಲ್ಲಿ ಬದಲಾಗಿ 2(1)(b) ಅಡಿಯಲ್ಲಿ ಇದು ಬರೋದಿಲ್ಲ. ಹಾಗಾಗಿ ಸುಧಾಕರ್ ಅವರಿಗೆ ವಿಪ್ ಅನ್ವಯ ಆಗೋದಿಲ್ಲ, ಅನರ್ಹತೆ ಕೂಡ ಅನ್ವಯ ಆಗೋದಿಲ್ಲ. ಹಾಗಾಗಿ ಸುಧಾಕರ್ ಅನರ್ಹತೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದೂರು ಏನಿದೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ದೂರು, ಅನರ್ಹತೆಯ ಅಸ್ತ್ರ ಏನಿದೆ ಅದ್ಯಾವುದು ಕೂಡ ಸುಧಾಕರ್ ಅವರಿಗೆ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದು ಸುಧಾಕರ್ ಪರ ವಾದ ಮಂಡಿಸ್ತಾ ಇರುವಂತಹ ವಕೀಲರ ವಾದವಾಗಿದೆ. ಇನ್ನು ಜುಲೈ 10ರಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದೆ, ನನ್ನ ರಾಜೀನಾಮೆ ಪರಿಶೀಲನೆ ಹಂತದಲ್ಲಿತ್ತು. ಜುಲೈ 10ರಂದು ನಾನು ಕೊಟ್ಟಂತಹ ರಾಜೀನಾಮೆ ಇನ್ನು ಕೂಡ ಪರಿಶೀಲನೆ ಹಂತದಲ್ಲಿತ್ತು ಅನ್ನುವಂಥದ್ದು ಸುಧಾಕರ್ ಅವರ ಮಾತಾಗಿರಬಹುದು ಬಹುತೇಕ. ಅಂದ್ರೆ ನನ್ನ ರಾಜೀನಾಮೆ ಇನ್ನು ಕೂಡ ಪರಿಶೀಲನೆ ಹಂತದಲ್ಲಿತ್ತು, ಜುಲೈ 10ರಂದು ನಾನು ರಾಜೀನಾಮೆಯನ್ನು ನೀಡಿದ್ರಾದ್ರೂ ಕೂಡ ನನ್ನ ರಾಜೀನಾಮೆ ಅಂಗೀಕಾರ ಆಗಿರಲಿಲ್ಲ. ಯಾಕಂದ್ರೆ ಶಾಸಕ ಸ್ಥಾನಕ್ಕೆ ನಾನು ಜುಲೈ 10ರಂದು ರಾಜೀನಾಮೆಯನ್ನ ಸುಧಾಕರ್ ಕೊಟ್ಟಿದ್ದರು. ಇದು ಸುಧಾಕರ್ ಪರ ವಕೀಲರು ಹೇಳ್ತಾ ಇರೋದು.
ಸುಧಾಕರ್ ರಾಜೀನಾಮೆ ಪರಿಶೀಲನೆ ಹಂತದಲ್ಲಿತ್ತು. ರಾಜೀನಾಮೆ ಇನ್ನೂ ಕೂಡ ಅಂಗೀಕಾರ ಆಗಿರಲಿಲ್ಲ ಅನ್ನೋದು. ಜುಲೈ 10ರಂದು ಶಾಸಕ ಸ್ಥಾನಕ್ಕೆ ಸುಧಾಕರ್ ರಾಜೀನಾಮೆಯನ್ನ ನೀಡಿದ್ದರು. ಇದು ಸುಧಾಕರ್ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ಆದ್ರೆ ಸುಧಾಕರ್ ರಾಜೀನಾಮೆ ಅಂಗೀಕಾರ ಆಗಿರಲಿಲ್ಲ, ಅದು ಪರಿಶೀಲನೆಯ ಹಂತದಲ್ಲಿತ್ತು ಅನ್ನುವಂತಹ ವಿಚಾರವನ್ನ ಇಲ್ಲಿ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ರಾಜೀನಾಮೆ ಪರಿಶೀಲನೆ ಹಂತದಲ್ಲಿರೋದ್ರಿಂದ ಕಲಾಪಕ್ಕೆ ಹಾಜರಾಗೋದಕ್ಕೆ ಅವರಿಗೆ ಆಗಿರಲಿಲ್ಲ ಅನ್ನುವಂತಹ ವಿಚಾರ. ರಾಜೀನಾಮೆ ನೀಡಿದವರಿಗೆ ವಿಪ್ ನೀಡೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಸುಧಾಕರ್ ರಾಜೀನಾಮೆ ಕೊಟ್ಟಾಗಿತ್ತು, ಪರಿಶೀಲನೆಯ ಹಂತದಲ್ಲಿತ್ತು, ಹಾಗಾಗಿ ಅವರಿಗೆ ಕಲಾಪಕ್ಕೆ ಹಾಜರಾಗೋದಕ್ಕೆ ಆಗಿರಲಿಲ್ಲ. ಯಾರೇ ರಾಜೀನಾಮೆ ಕೊಟ್ಟಿದ್ದಾರೋ ಅವರಿಗೆ ವಿಪ್ ನೀಡೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಸುಧಾಕರ್ಗೆ ಅವರು ವಿಪ್ ಅನ್ನ ನೀಡಿದ್ರು. ಸುಧಾಕರ್ ಶಾಸಕಾಂಗ ಸಭೆ ಕರೆಯುವ ಮುನ್ನವೇ ರಾಜೀನಾಮೆಯನ್ನ ನೀಡಿದ್ದರು, ಹಾಗಾಗಿ ವಿಪ್ ಉಲ್ಲಂಘನೆ ಮಾಡಿರುವ ರೀತಿ ಆಗೋದಿಲ್ಲ. ಅದು ಒಬ್ಬ ವ್ಯಕ್ತಿ ರಾಜೀನಾಮೆ ನೀಡಿದ ಬಳಿಕ ಸದನಕ್ಕೆ ಹಾಜರಾಗಬೇಕಾ ಅನ್ನೋದು ಸುಧಾಕರ್ ಪರ ವಕೀಲರ ಪ್ರಶ್ನೆಯಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಈಗ ವಕೀಲ ಸುಂದರಂ ಡಾಕ್ಟರ್ ಕೆ ಸುಧಾಕರ್ ಪರ ವಕೀಲರು ಈಗ ನ್ಯಾಯಮೂರ್ತಿಗಳನ್ನ ಪ್ರಶ್ನೆ ಮಾಡಿರೋದು. ಜುಲೈ 10ರಂದು ಶಾಸಕ ಸ್ಥಾನಕ್ಕೆ ಸುಧಾಕರ್ ರಾಜೀನಾಮೆಯನ್ನ ಕೊಟ್ಟಿದ್ರು, ಆದ್ರೆ ರಾಜೀನಾಮೆ ಅಂಗೀಕಾರ ಆಗಿರಲಿಲ್ಲ, ಪರಿಶೀಲನೆಯ ಹಂತದಲ್ಲಿತ್ತು ಸುಧಾಕರ್ ರಾಜೀನಾಮೆ. ರಾಜೀನಾಮೆ ಸುಧಾಕರ್ ಅವ್ರ ಕಡೆಯಿಂದ ಕೊಟ್ಟಾಗಿತ್ತು, ಅಲ್ಲಿ ಪರಿಶೀಲನೆಯ ಹಂತದಲ್ಲಿತ್ತು. ಈ ಸಂದರ್ಭದಲ್ಲಿ ರಾಜೀನಾಮೆ ಪರಿಶೀಲನೆ ಹಂತದಲ್ಲಿ ಇದ್ದಿದ್ರಿಂದ ಕಲಾಪಕ್ಕೆ ಹಾಜರಾಗೋದಿಕ್ಕೆ ಆಗಿರಲಿಲ್ಲ ಸುಧಾಕರ್ ಅವರಿಗೆ ಅನ್ನುವಂತಹ ವಿಚಾರ. ರಾಜೀನಾಮೆ ನೀಡಿದವರಿಗೆ ವಿಪ್ ನೀಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ರಾಜೀನಾಮೆ ಕೊಟ್ಟಾಗಿದೆ. ಹೀಗಾಗಿ ಆಮೇಲೆ ರಾಜೀನಾಮೆ ಕೊಟ್ಟಾದ್ಮೇಲೆ ಶಾಸಕಾಂಗ ಸಭೆಯನ್ನ ಕರೆದಿರೋದು. ಆದರೂ ಕೂಡ ಸುಧಾಕರ್ಗೆ ವಿಪ್ ಅನ್ನ ನೀಡಿದ್ರು. ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಟ್ಟಾಗಿದೆ, ಶಾಸಕರು ರಾಜೀನಾಮೆ ಕೊಟ್ಟಾಗಿದೆ ಅಂತಾದಾಗ ಶಾಸಕಾಂಗ ಸಭೆ ಕರೆಯುವ ಮುನ್ನವೇ ರಾಜೀನಾಮೆ ಕೊಟ್ಟ ಕಾರಣಕ್ಕಾಗಿ ಮತ್ತೆ ಅವರಿಗೆ ವಿಪ್ ಅನ್ನ ಜಾರಿ ಮಾಡಿದ್ರು ಕೂಡ ಅದು ಹೇಗೆ ಅನ್ವಯ ಆಗುತ್ತೆ? ಒಬ್ಬ ವ್ಯಕ್ತಿ ರಾಜೀನಾಮೆ ನೀಡಿದ ಬಳಿಕ ಸದನಕ್ಕೆ ಹಾಜರಾಗಬೇಕಾ ಅನ್ನೋದು ಸುಧಾಕರ್ ಪರ ವಕೀಲರ ವಾದವಾಗಿದೆ. ಈ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಪ್ರಶ್ನೆ ಮಾಡ್ತಾರೆ ವಕೀಲ ಸುಂದರಮ್ ಅವರು. ಸುಧಾಕರ್ ಪರ ವಕೀಲರು ಅಂದ್ರೆ ರಾಜೀನಾಮೆ ಕೊಟ್ಟ ಮೇಲೆ ಹೇಗೆ ಸದನಕ್ಕೆ ಹಾಜರಾಗೋದಕ್ಕೆ ಸಾಧ್ಯ ಆಗತ್ತೆ ಅಂತ, ಹೇಳಿದ್ದನ್ನೇ ಹೇಳ್ಬೇಡಿ, ಹೇಳಬೇಕಾಗಿರೋದನ್ನ ಹೇಳಿ ಮುಗಿಸಿ ಅನ್ನೋದು ನ್ಯಾಯಮೂರ್ತಿಗಳ ಮಾತು. ಈ ಸಂದರ್ಭದಲ್ಲಿ ರಾಜೀನಾಮೆ ನೀಡಿದ ಬಳಿಕ ಸುಧಾಕರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸುಧಾಕರ್ ಪರ ವಕೀಲರ ವಾದ. ರಾಜೀನಾಮೆ ಅಂಗೀಕಾರ ಆಗೋವರೆಗೂ ಶಾಸಕರಾಗಿ ಇರ್ತಾರೆ ಅಲ್ವೇ? ಇದು ಸುಧಾಕರ್ ಪರ ವಕೀಲರಿಗೆ ನ್ಯಾಯಮೂರ್ತಿ ಪ್ರಶ್ನೆಯನ್ನ ಮಾಡ್ತಾರೆ. ರಾಜೀನಾಮೆ ಪರಿಶೀಲನೆ ಹಂತದಲ್ಲಿತ್ತು ನಿಜ, ಆದ್ರೆ ಅಂಗೀಕಾರ ಆಗೋ ತನಕವೂ ಕೂಡ ಅವರು ಶಾಸಕರಾಗಿ ಇರ್ತಾರೆ ಅಲ್ವಾ? ರಾಜೀನಾಮೆ ಅಕ್ಸೆಪ್ಟ್ ಆಗಿರ್ಲಿಲ್ಲ ಅಲ್ವಾ ಅನ್ನೋದು ನ್ಯಾಯಮೂರ್ತಿಗಳ ಪ್ರಶ್ನೆ. ಸುಧಾಕರ್ ರಾಜೀನಾಮೆ ಪರಿಶೀಲನೆ ಹಂತದಲ್ಲಿತ್ತು. ರಾಜೀನಾಮೆ ಜುಲೈ 10ರಂದು ಕೊಟ್ಟಿದ್ರು, ಪರಿಶೀಲನೆ ಹಂತದಲ್ಲಿತ್ತು, ಹೀಗಾಗಿ ಅವರು ಕಲಾಪಕ್ಕೆ ಹಾಜರಾಗೋದಕ್ಕೆ ಆಗಿರಲಿಲ್ಲ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ರಾಜೀನಾಮೆ ಕೊಟ್ಟು ಅಂಗೀಕಾರ ಆಗಿರಲಿಲ್ಲ, ಪರಿಶೀಲನೆ ಹಂತದಲ್ಲಿ ಇದ್ದಿದ್ದಲ್ವಾ, ಅಂಗೀಕಾರ ಆಗಿರಲಿಲ್ಲ, ಅಲ್ಲಿ ತನಕ ಸುಧಾಕರ್ ಅವರು ಶಾಸಕರಾಗಿ ಇರ್ತಾರಲ್ವಾ ಅನ್ನೋದು ನ್ಯಾಯಮೂರ್ತಿಗಳ ಪ್ರಶ್ನೆಯಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ವಕೀಲ ಸುಂದರಮ್ ಅವರು ಪ್ರಶ್ನೆ ಮಾಡ್ತಾರೆ. ಹೇಳ್ತೇನೆ ಹೇಳ್ಬಿಡಿ, ಹೇಳಬೇಕಾಗಿರೋದನ್ನ ಹೇಳಿ ಮುಗಿಸಿ ಅಂತ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ, ರಾಜೀನಾಮೆ ನೀಡಿದ ಬಳಿಕ ಸುಧಾಕರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸುಧಾಕರ್ ಅವ್ರ ಪರ ವಕೀಲರ ವಾದ. ರಾಜೀನಾಮೆ ಅಂಗೀಕಾರ ಆಗೋ ತನಕ ಶಾಸಕರಾಗಿ ಇರ್ತಾರಲ್ವೇ ಅನ್ನೋದು ನ್ಯಾಯಮೂರ್ತಿಗಳ ಮರುಪ್ರಶ್ನೆ ಆಗತ್ತೆ. ಅಲ್ಲಿ ರಾಜೀನಾಮೆ ಅಂಗೀಕಾರ ಆಗಿರಲಿಲ್ಲ ಅಲ್ವಾ, ಅಲ್ಲಿ ತನಕ ಶಾಸಕರೇ ಅಲ್ವಾ ಅಂತ ಸುಧಾಕರ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಈ ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲಿ ತನಕ ಅವರು ಶಾಸಕರಾಗಿರೋದಿಲ್ವೇ ಹಾಗಾದ್ರೆ ಅಂತ. ಆಗ ಸುಧಾಕರ್ ಪರ ವಕೀಲರು ತಮ್ಮ ವಾದವನ್ನ ಮುಂದುವರಿಸ್ತಾ ಹೇಳ್ತಾರೆ ಏನಂತಂದ್ರೆ, ಸುಧಾಕರ್ ರಾಜೀನಾಮೆಯನ್ನ ನೀಡಿದ್ರು, ಪರಿಶೀಲನೆ ಹಂತದಲ್ಲಿತ್ತು ರಾಜೀನಾಮೆ, ಆ ಸಂದರ್ಭದಲ್ಲಿ ಕಲಾಪಕ್ಕೆ ಅವರು ಹಾಜರಾಗೋದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಪರಿಶೀಲನೆ ಹಂತದಲ್ಲಿ ಇದ್ದ ಕಾರಣಕ್ಕಾಗಿ. ಜೊತೆಗೆ ವಿಪ್ ಅನ್ನ ಅವರಿಗೆ ಜಾರಿ ಮಾಡಲಾಗಿತ್ತು, ಆದ್ರೆ ಅದಕ್ಕೂ ಮುಂಚೆ ಅವರು ರಾಜೀನಾಮೆನ ಕೊಟ್ಟಾಗಿದ್ದ ಕಾರಣಕ್ಕಾಗಿ ರಾಜೀನಾಮೆ ನೀಡಿದವರಿಗೆ ವಿಪ್ ನೀಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರವಲ್ಲ, ಆದ್ರೂ ಕೂಡ ಸುಧಾಕರ್ಗೆ ವಿಪ್ ಅನ್ನ ನೀಡಿದ್ರು. ಅವರು ರಾಜೀನಾಮೆ ಕೊಟ್ಟ ಮೇಲೆ ಹೇಗೆ ಕಲಾಪಕ್ಕೆ ಹಾಜರಾಗೋದಕ್ಕೆ ಸಾಧ್ಯ ಆಗತ್ತೆ? ಸುಧಾಕರ್ ಶಾಸಕಾಂಗ ಸಭೆ ಕರೆಯುವ ಮುನ್ನವೇ ರಾಜೀನಾಮೆಯನ್ನ ಕೊಟ್ಟಿದ್ರು, ಆದ್ರೂ ಕೂಡ ಅವರಿಗೆ ವಿಪ್ ಅನ್ನ ನೀಡಲಾಗಿತ್ತು. ಆದ್ರೆ ರಾಜೀನಾಮೆ ಕೊಟ್ಟ ಬಳಿಕ, ಒಬ್ಬ ವ್ಯಕ್ತಿ ರಾಜೀನಾಮೆ ನೀಡಿದ ಬಳಿಕ ಸದನಕ್ಕೆ ಹಾಜರಾಗಬೇಕಾ ಅನ್ನೋದು ಸುಧಾಕರ್ ಪರ ವಕೀಲರ ಪ್ರಶ್ನೆಯಾಗಿದೆ ನ್ಯಾಯಮೂರ್ತಿಗಳಿಗೆ.
ಇನ್ನು ಹೇಳಿದ್ದನ್ನೇ ಹೇಳ್ಬೇಡಿ, ಹೇಳ್ಬೇಕಾಗಿರೋದನ್ನ ಬೇಗ ಹೇಳಿ ಮುಗಿಸಿ ಅಂತ ನ್ಯಾಯಮೂರ್ತಿಗಳು ಸುಧಾಕರ್ ಪರ ವಕೀಲರಿಗೆ ಹೇಳ್ತಾರೆ. ರಾಜೀನಾಮೆ ನೀಡಿದ ಬಳಿಕ ಸುಧಾಕರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸುಧಾಕರ್ ಪರ ವಕೀಲರ ಮಾತಾಗತ್ತೆ. ನಂತರ ರಾಜೀನಾಮೆ ಅಂಗೀಕಾರ ಆಗೋ ತನಕವೂ ಶಾಸಕರಾಗಿ ಇರ್ತಾರೆ ಅಲ್ವೇ ಅನ್ನೋದು ನ್ಯಾಯಮೂರ್ತಿಗಳ ಪ್ರಶ್ನೆ ಆಗುತ್ತೆ ಸುಧಾಕರ್ ಪರ ವಕೀಲರಿಗೆ. ರಾಜೀನಾಮೆ ನೀಡಿದವರಿಗೆ ವಿಪ್ ನೀಡೋದಕ್ಕೆ ಸಾಧ್ಯ ಇಲ್ಲ. ಸುಧಾಕರ್ ರಾಜೀನಾಮೆಯನ್ನ ನೀಡಾಗಿತ್ತು, ಆದರೂ ಕೂಡ ಸುಧಾಕರ್ಗೆ ವಿಪ್ ಅನ್ನ ಜಾರಿ ಮಾಡಲಾಗಿತ್ತು ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಸುಧಾಕರ್ ಶಾಸಕಾಂಗ ಸಭೆ ಕರೆಯುವ ಮುನ್ನವೇ ರಾಜೀನಾಮೆಯನ್ನ ನೀಡಿದ್ದರು, ಆದರೂ ಕೂಡ ಅವರನ್ನ ವಿಪ್ ಉಲ್ಲಂಘನೆ ಅನ್ನುವಂತಹ ಒಂದು ಆರೋಪ ಮಾಡಲಾಗಿತ್ತು ಅವರ ವಿರುದ್ಧ ಅನ್ನುವಂಥದ್ದು. ಇನ್ನು ಅನರ್ಹ ಶಾಸಕರ ಪರ ಮುಕಿಲ್ ರೋಹಟಗಿ ಈಗ ವಾದ ಆರಂಭ ಶುರು ಮಾಡಿದ್ದಾರೆ. ರಾಜೀನಾಮೆ ಬಾಕಿ ಇಟ್ಟು ಅನರ್ಹತೆ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಅನರ್ಹ ಶಾಸಕರ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ಮಂಡಿಸ್ತಾ ಇರುವಂತಹ ವಾದ. ರಾಜೀನಾಮೆ ಅಂಗೀಕರಿಸದೆ ಬಹಳ ದಿನ ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ, ಆದ್ರೆ ರಾಜೀನಾಮೆಯನ್ನ ಹಾಗೆ ಇಟ್ಕೊಂಡು ಅನರ್ಹತೆಯನ್ನ ಮಾಡಿದ್ದಾರೆ. ರಾಜೀನಾಮೆ ಮತ್ತು ಅನರ್ಹತೆ ಎರಡೂ ಕೂಡ ಬೇರೆ ಬೇರೆ ವಿಚಾರ ಅನ್ನೋದು ಹಿರಿಯ ವಕೀಲ ಮುಕುಲ್ ರೋಹಟಗಿ ಅನರ್ಹ ಶಾಸಕರ ಪರ ವಾದ ಮಂಡಿಸ್ತಾ ಇರುವ ಸಂದರ್ಭದಲ್ಲಿ ಹೇಳ್ತಾ ಇರುವಂತಹ ಮಾತು. ರಾಜೀನಾಮೆ ಬಾಕಿ ಇಟ್ಟು ಅನರ್ಹತೆ ಬಗ್ಗೆ ಕ್ರಮವನ್ನ ಕೈಗೊಂಡಿದ್ದಾರೆ ಸ್ಪೀಕರ್. ರಾಜೀನಾಮೆಯನ್ನ ಹಾಗೆ ಉಳಿಸಿಕೊಂಡು ಅನರ್ಹತೆ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ರಾಜೀನಾಮೆ ಅಂಗೀಕರಿಸದೆ ಬಹಳ ದಿನ ಹಾಗೆ ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಮುಕುಲ್ ರೋಹಟಗಿ ಅವರ ವಾದವಾಗಿದೆ. ಇದು ಅನರ್ಹ ಶಾಸಕರ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡ್ತಾ ಇರೋದು. ಎರಡೂ ವಿಚಾರಗಳನ್ನ ಸ್ಪೀಕರ್ ಮಿಶ್ರ ಮಾಡಿಕೊಂಡಿದ್ದಾರೆ. ಎರಡೂ ವಿಚಾರಗಳು ಕೂಡ ಬೇರೆ ಬೇರೆ, ಆದ್ರೆ ಎರಡೂ ವಿಚಾರಗಳನ್ನ ಸ್ಪೀಕರ್ ಮಿಕ್ಸ್ ಮಾಡಿಕೊಂಡಿದ್ದಾರೆ. ಇಲ್ಲಿ ವಿವಿಧ ನ್ಯಾಯಾಲಯಗಳ ಆದೇಶವನ್ನ ಈಗ ಮುಕುಲ್ ರೋಹಟಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅನರ್ಹ ಶಾಸಕರ ಪರ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎರಡು ವಿಚಾರಗಳು ಬೇರೆ ಬೇರೆ, ರಾಜೀನಾಮೆ ಮತ್ತೆ ಅನರ್ಹತೆ ಎರಡು ಕೂಡ ಬೇರೆ ಬೇರೆ. ರಾಜೀನಾಮೆ ಬಾಕಿ ಇಟ್ಕೊಂಡು ಅನರ್ಹತೆ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ, ಅದು ಹೇಗೆ ಸಾಧ್ಯ ಆಗತ್ತೆ? ರಾಜೀನಾಮೆ ಅಂಗೀಕರಿಸದೆ ಬಹಳ ದಿನ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜೀನಾಮೆನ ಅವ್ರು ಅಂಗೀಕರಿಸಬೇಕಾಗಿತ್ತು, ಆದ್ರೆ ಅದನ್ನ ಹಾಗೆ ಇಟ್ಟುಕೊಂಡು ಅನರ್ಹತೆಯನ್ನ ಮಾಡಿದ್ದಾರೆ, ಅವರು ಅನರ್ಹ ಮಾಡಿದ್ದಾರೆ. ರಾಜೀನಾಮೆ ಮತ್ತೆ ಅನರ್ಹತೆ ಎರಡು ಕೂಡ ಬೇರೆ ಬೇರೆ ವಿಚಾರ, ಈ ಎರಡು ವಿಚಾರಗಳನ್ನ ಸ್ಪೀಕರ್ ಮಿಶ್ರ ಮಾಡಿದ್ದಾರೆ ಅನ್ನೋದು ಹಿರಿಯ ವಕೀಲ ಅನರ್ಹ ಶಾಸಕರ ಪರ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸ್ತಾ ಇರೋದು. ವಿವಿಧ ನ್ಯಾಯಾಲಯಗಳ ಆದೇಶವನ್ನ ಮುಕುಲ್ ರೋಹಟಗಿ ಈ ಸಂದರ್ಭ ಉಲ್ಲೇಖ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಧ್ಯಪ್ರದೇಶದ ವಿಕ್ರಮ್ ಸಿಂಗ್ ಪ್ರಕರಣವನ್ನ ಕೂಡ ಮುಕುಲ್ ರೋಹಟಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನರ್ಹ ಶಾಸಕರ ಪರ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜೀನಾಮೆ ಬಾಕಿ ಇಟ್ಟು ಅನರ್ಹತೆ ಬಗ್ಗೆ ಸ್ಪೀಕರ್ ಕ್ರಮವನ್ನ ಕೈಗೊಂಡಿದ್ದಾರೆ, ಎರಡೂ ಕೂಡ ಬೇರೆ ಬೇರೆ ಅನ್ನುವಂಥದ್ದು, ಅದನ್ನ ಸ್ಪೀಕರ್ ಮಿಶ್ರ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ರಾಜೀನಾಮೆಯನ್ನ ಹಾಗೆ ಉಳಿಸ್ಕೊಂಡು ಅನರ್ಹತೆಯನ್ನ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಎರಡೂ ಕೂಡ ಬೇರೆ ಬೇರೆ ವಿಚಾರಗಳು, ರಾಜೀನಾಮೆ ಮತ್ತೆ ಅನರ್ಹತೆ ಎರಡೂ ಕೂಡ ಬೇರೆ ಬೇರೆ ವಿಚಾರ, ಎರಡೂ ವಿಚಾರಗಳನ್ನ ಸ್ಪೀಕರ್ ಮಿಶ್ರ ಮಾಡಿದ್ದಾರೆ ಅನ್ನೋದು ಮುಕುಲ್ ರೋಹಟಗಿ ಅವರ ವಾದವಾಗಿದೆ. ಇನ್ನು ಮಧ್ಯಪ್ರದೇಶದ ವಿಕ್ರಮ್ ಸಿಂಗ್ ಪ್ರಕರಣವನ್ನ ಕೂಡ ಈ ಸಂದರ್ಭ ಮುಕುಲ್ ರೋಹಟಗಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ವಿವಿಧ ನ್ಯಾಯಾಲಯಗಳ ಆದೇಶವನ್ನ ಕೂಡ ಮುಕುಲ್ ರೋಹಟಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ರಾಜೀನಾಮೆ ನೀಡಿದಂತಹ ಶಾಸಕರು ಪೂರ್ವಾಗ್ರಹ ಪೀಡಿತರಾಗಿಲ್ಲ ಅನ್ನುವಂಥದ್ದು ಮುಕುಲ್ ರೋಹಟಗಿ ಅವರ ವಾದ. ಕರ್ನಾಟಕ ಹೈಕೋರ್ಟ್ಗೆ ಈ ಪ್ರಕರಣವನ್ನ ವರ್ಗಾಯಿಸೋದು ಬೇಡ ಅನ್ನುವಂತಹ ಮನವಿಯನ್ನ ಕೂಡ ಈ ಸಂದರ್ಭ ಮಾಡಿಕೊಳ್ಳಲಾಗಿದೆ. ರಾಜೀನಾಮೆ ನೀಡಿದ ನಂತರ ಅದಕ್ಕೆ ಕಾರಣ ಎಂಬುದು ಅಪ್ರಸ್ತುತ ಅನ್ನುವಂಥದ್ದು ಮುಕುಲ್ ರೋಹಟಗಿ ಅವರ ವಾದವಾಗಿದೆ. ರಾಜೀನಾಮೆ ಕೊಟ್ಟಾಗಿದೆ, ಸ್ಪೀಕರ್ ರಾಜೀನಾಮೆ ಕುರಿತು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಕಾರಣ ಅಪ್ರಸ್ತುತ, ರಾಜೀನಾಮೆ ಕೊಟ್ಟಿರೋದಷ್ಟೇ ಕನ್ಸಿಡರ್ ಮಾಡಬೇಕು, ಅದರ ಕಾರಣ ಎಲ್ಲ ಅಪ್ರಸ್ತುತ
ಅಂತ ಹೇಳ್ತಾ ವಿವಿಧ ನ್ಯಾಯಾಲಯಗಳ ಆದೇಶವನ್ನು ಮುಕುಲ್ ರೋಹಟಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಕ್ರಮ್ ಸಿಂಗ್ ಅವರ ಪ್ರಕರಣವನ್ನು ಕೂಡ ಮುಕುಲ್ ರೋಹಟಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಜೊತೆಗೆ ವಿವಿಧ ನ್ಯಾಯಾಲಯಗಳ ತೀರ್ಪನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ರಾಜೀನಾಮೆ ನೀಡಿದಂತಹ ಶಾಸಕರು ಪೂರ್ವಾಗ್ರಹ ಪೀಡಿತರಾಗಿರಲಿಲ್ಲ, ಕರ್ನಾಟಕ ಹೈಕೋರ್ಟ್ಗೆ ಈ ಪ್ರಕರಣವನ್ನು ವರ್ಗಾಯಿಸೋದು ಬೇಡ ಅನ್ನುವಂತಹ ವಿಚಾರ. ಅದರ ಜೊತೆಗೆ ರಾಜೀನಾಮೆ ಕೊಟ್ಟ ಮೇಲೆ, ರಾಜೀನಾಮೆ ನೀಡಿದ ನಂತರ ಅದಕ್ಕೆ ಕಾರಣ ಅನ್ನುವಂಥದ್ದು ಅಪ್ರಸ್ತುತ ಆಗತ್ತೆ ಅನ್ನುವಂಥದ್ದು ಈಗ ಅಲ್ಲಿ ಮುಕುಲ್ ರೋಹಟಗಿ ಅವರು ಮಂಡಿಸ್ತಾ ಇರುವಂತಹ ವಾದ. ಸ್ಪೀಕರ್ ರಾಜೀನಾಮೆ ಕುರಿತು ನಿರ್ಣಯವನ್ನ ಕೈಗೊಳ್ಳೋದಿಕ್ಕೆ ಕಾರಣ ಅಪ್ರಸ್ತುತ ಅನ್ನುವಂತಹ ವಿಚಾರ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ನ್ಯಾಯಾಲಯಗಳ ಆದೇಶವನ್ನ ಕೂಡ ಮುಕುಲ್ ರೋಹಟಗಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನು ಎರಡೂ ಕಡೆಯ ವಕೀಲರ ವಾದ ಪ್ರತಿವಾದ ಈಗ ಮುಕ್ತಾಯ ಆಗಿದೆ. ಎರಡೂ ಕಡೆ ವಕೀಲರ ವಾದ ಪ್ರತಿವಾದ ಈಗ ಮುಕ್ತಾಯ ಆಗಿದ್ದು ಅನರ್ಹ ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತೆ ಆದೇಶ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಹೊರಬೀಳಬಹುದು. ಎರಡೂ ಕಡೆಯ ವಕೀಲರ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಈಗಾಗಲೇ ಜೆಡಿಎಸ್ ಪರ ವಕೀಲರು ವಾದ ಮಂಡಿಸಿದ್ರು, ಅನರ್ಹ ಶಾಸಕರ ಪರ ವಕೀಲರು ವಾದ ಮಂಡಿಸಿದ್ರು, ಆರ್ ಶಂಕರ್ ಪರ ವಕೀಲರು ವಾದ ಮಂಡಿಸಿದ್ರು, ಕಾಂಗ್ರೆಸ್ ಪರ ವಕೀಲರು ವಾದ ಮಂಡಿಸಿದ್ರು, ಡಾಕ್ಟರ್ ಕೆ ಸುಧಾಕರ್ ಪರ ವಕೀಲರು ವಾದ ಮಂಡಿಸಿದ್ರು, ಎರಡೂ ಚುನಾವಣಾ ಆಯೋಗದ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿ ಆಯಿತು. ಈಗ ಎರಡೂ ಕಡೆಯ ವಕೀಲರ ವಾದ ಪ್ರತಿವಾದ ಮುಕ್ತಾಯದ ಹಂತಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಎರಡೂ ಕಡೆಯ ವಾದ ಪ್ರತಿವಾದ ಮುಕ್ತಾಯ ಆಗಿದ್ದು ಈಗ ಅನರ್ಹ ಶಾಸಕರ ರಾಜೀನಾಮೆಗೆ ಸಂಬಂಧಪಟ್ಟಂತಹ, ಅನರ್ಹ ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತಹ ತೀರ್ಪು ಇವತ್ತೇ ಹೊರಬೀಳತ್ತಾ ಅಥವಾ ನಾಳೆಗೆ ಕಾಯ್ದಿರಿಸಲಾಗುತ್ತಾ ಕಾದು ನೋಡಬೇಕಾಗಿದೆ. ಈಗ ಎರಡೂ ಕಡೆಯ ವಕೀಲರ ವಾದ ಪ್ರತಿವಾದವಂತೂ ಮುಕ್ತಾಯದ ಹಂತ ತಲುಪಿದೆ. ತಮ್ಮ ಅನರ್ಹತೆಯನ್ನ ಪ್ರಶ್ನಿಸಿ 17 ಶಾಸಕರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಈಗ ಮುಕ್ತಾಯ ಆಗಿದೆ. ಎರಡೂ ಕಡೆಯ ವಕೀಲರ ವಾದ ಪ್ರತಿವಾದ ಮುಕ್ತಾಯ ಆಗಿದ್ದು ಈಗ ತೀರ್ಪು ಹೊರಬೀಳುವಂತಹ ಸಮಯ. ಯಾಕಂದ್ರೆ ಅನರ್ಹ ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಮುಕ್ತಾಯ ಆಗಿದ್ದು ಆದೇಶ ಯಾವಾಗ ಹೊರಬೀಳುತ್ತೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ.